ಸ್ನೇಹಿತರೆ, ಭೂಮಿಗೆ ಹೇಗೆ ಮ್ಯಾಗ್ನೆಟಿಕ್ ಪವರ್ ಇರುತ್ತೋ ನಮ್ಮ ದೇಹಕ್ಕೂ ಹಾಗೆ ತನ್ನದೇ ಆದ ಒಂದು ಕಾಂತೀಯ ಶಕ್ತಿ ಇರುತ್ತೆ. ನಾವು ರಾತ್ರಿ ಮಲಗಿದಾಗ ಭೂಮಿ ಹಾಗೂ ನಮ್ಮ ದೇಹದ ವಿರುದ್ಧ ಧ್ರುವಗಳು ಆಕರ್ಷಣೆಗಳು ಪಡ್ತಾವೆ. ಬೆಳಗ್ಗೆ ಹೇಳ್ತಾ ಇದ್ದಂತೆ ಒಂಥರ ಹಿತಕರವಾದ ಸಂವೇದನೆ ನಿಮ್ಮಲ್ಲೇ ಆಗತೊಡಗುತ್ತೆ. ನಮ್ಮ ದೇಹ ಸ್ಥಿತಿ ತುಂಬಾ ಆರೋಗ್ಯವಾಗಿದೆ, ನಾವು ನಿರಾಳವಾಗಿದ್ದೇವೆ ಅನ್ನೋ ಭಾವ ಭಾಸವಾಗುತ್ತೆ. ಇದು ನಾವು ತಲೆಯೊಡ್ಡಿ ಮಲಗೋ ದಿಕ್ಕಿನ ಮೇಲೆ ನಿಶ್ಚಯವಾಗಿರುತ್ತೆ. ಹಾಗಾದ್ರೆ ಯಾವ ದಿಕ್ಕಿನಲ್ಲಿ ಮಲಗಿದ್ರೆ ಏನೆಲ್ಲ ಲಾಭ ಇದೆ, ಯಾವ ದಿಕ್ಕಿನಿಂದ ಅನಿಷ್ಟ ಹೇಗಲೇ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ ಈ ವಿಡಿಯೋ ಮೂಲಕ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಇಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ವೇದಗಳ ಪ್ರಕಾರ ಒಟ್ಟು 10 ದಿಕ್ಕುಗಳು, ಇದರಲ್ಲಿ ಮೇಲಿನ ದಿಕ್ಕು ಮತ್ತು ಕೆಳಗಿನ ದಿಕ್ಕು ಸೇರಿಕೊಂಡಿದೆ. ಅಂದರೆ ಆಕಾಶ ಮತ್ತು ಪಾತಾಳವನ್ನು ಕೂಡ ದಿಕ್ಕುಗಳು ಅಂತ ಪರಿಗಣಿಸಲಾಗುತ್ತೆ. ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ವಾಸ್ತುದೋಷಗಳಿಗೆ ಕೇವಲ 8 ದಿಕ್ಕುಗಳು ಮಾತ್ರ ಇವೆ. ಅಷ್ಟ ದಿಕ್ಕುಗಳಲ್ಲಿ ಪ್ರತಿಯೊಂದು ದಿಕ್ಕುಗಳಿಗೂ ಆಯಾ ದೇವರುಗಳಿವೆ, ಆಯಾ ಗ್ರಹಗಳು ಆಯಾ ದಿಕ್ಕನ್ನು ಪ್ರತಿನಿಧಿಸ್ತವೆ. ಈ ಅಷ್ಟ ದಿಕ್ಕುಗಳಲ್ಲಿ ಯಾವುದೇ ಒಂದು ದಿಕ್ಕು ಕೂಡ ದೋಷಪೂರಿತ ಆಗಿದ್ದರೂ ಅದು ನಮಗೆ ದುರುದ್ದೇಶಪೂರಿತ ಫಲಿತಾಂಶವನ್ನು ನೀಡುತ್ತೆ. ಎಲ್ಲ ಕೆಲಸಕ್ಕೂ, ಎಲ್ಲ ಕೆಟ್ಟದ್ದು ಒಳ್ಳೆಯದಕ್ಕೂ ಅಷ್ಟ ದಿಕ್ಕುಗಳನ್ನು ನೋಡುವುದಿಲ್ಲ. ಪ್ರಮುಖವಾಗಿ 4 ದಿಕ್ಕುಗಳನ್ನು ಮಾತ್ರ ಪರಿಗಣಿಸಲಾಗುತ್ತೆ, ಅದೇ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಶಿರಾಶಯನ ವಿಂಧ್ಯಾತ್ ಧನಮಾಯುಶ್ಚ ದಕ್ಷಿಣೆ ಪಶ್ಚಿಮೇ ಪ್ರಬಲ ಚಿಂತ ಹಾನಿಮೃತಿರತೋತ್ಥರೇ. ಅಂದರೆ ಪೂರ್ವಕ್ಕೆ ತಲೆಯಿಟ್ಟು ಮಲಗಿದರೆ ಧನ ಪ್ರಾಪ್ತಿಯಾಗುತ್ತೆ, ದಕ್ಷಿಣಕ್ಕೆ ತಲೆಯಿಟ್ಟು ಮಲಗಿದರೆ ಆಯುಸ್ಸು ವೃದ್ಧಿಯಾಗುತ್ತೆ, ಹಾಗೆಯೇ ಪಶ್ಚಿಮಕ್ಕೆ ತಲೆ ಮಾಡಿ ಮಲಗಿದರೆ ಪ್ರಬಲವಾದ ಚಿಂತೆಗಳು ನಮ್ಮನ್ನು ಸದಾ ಕಾಡ್ತಾ ಇರ್ತವೆ. ಅದರಲ್ಲೂ ಉತ್ತರಕ್ಕೆ ತಲೆಯಿಟ್ಟು ಮಲಗಿದ್ದಾವಲ್ಲಿ ಒಂದೇ ಒಂದು ರೂಪಾಯಿ ಜೇಬಲ್ಲಿ ನಿಲ್ಲೋದಿಲ್ಲ. ಸಾವು ಅನ್ನೋದು ನಮ್ಮನ್ನು ಹುಡುಕಿಕೊಂಡು ಬರ್ತಿದೆಯೇನೋ ಅನ್ನುವಂತೆ ಭಾಸವಾಗಿಬಿಡುತ್ತೆ. ಪೂರ್ವ ದಿಕ್ಕು ಸೂರ್ಯೋದಯದ ದಿಕ್ಕು, ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತಾರೆ. ಅಂದರೆ ಸೂರ್ಯನಿಂದ ಆರೋಗ್ಯವನ್ನು ಬಯಸಿ ಅನ್ನೋದು ಸ್ಮೃತಿ ವಾಕ್ಯ. ಸೂರ್ಯನು ಐಶ್ವರ್ಯಕ್ಕೆ, ಆರೋಗ್ಯಕ್ಕೆ ಪ್ರಧಾನ ದೇವತೆ. ಹೀಗಾಗಿ ಪೂರ್ವಕ್ಕೆ ತಲೆ ಮಾಡಿ ಮಲಗಿದರೆ ಐಶ್ವರ್ಯ, ಅಂತಸ್ತು ಮತ್ತು ಆರೋಗ್ಯ ಸಿದ್ಧಿಯಾಗುತ್ತೆ. ಇನ್ನು ದಕ್ಷಿಣ ಪಿತೃದೇವತೆಗಳ ದಿಕ್ಕು, ದಕ್ಷಿಣಾಮೂರ್ತಿ ಮತ್ತು ಯಮನ ದಿಕ್ಕು ಅಂತಾನು ಕೂಡ ಈ ದಿಕ್ಕನ್ನು ಹಿಂದೂ ಪುರಾಣಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಯಾರು ದಕ್ಷಿಣಕ್ಕೆ ತಲೆ ಮಾಡಿ ಮಲಗ್ತಾರೋ ಅಂಥವರ ಆಯಸ್ಸು ವೃದ್ಧಿಯಾಗುತ್ತೆ. ಹಾಗೇನೆ ಪಶ್ಚಿಮಕ್ಕೆ ತಲೆಯಿಟ್ಟು ಮಲಗಿದರೆ ನಮ್ಮೊಳಗೆ ಸದಾ ಚಿಂತೆಗಳೇ ತುಂಬಿಕೊಂಡಿರ್ತಾವೆ, ಕುಂತಲ್ಲಿ ನಿಂತಲ್ಲಿ ಚಿಂತೆಗಳು ಕಾಡೋದಕ್ಕೆ ಶುರು ಮಾಡ್ತಾವೆ. ಸೂರ್ಯ ಉದಯಿಸುವುದು ಪೂರ್ವದಲ್ಲಿ, ಇದಕ್ಕೆ ವಿರುದ್ಧವಾದದ್ದು ಪಶ್ಚಿಮ. ಹೀಗಾಗಿ ಈ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ಸೂರ್ಯನ ಕಾಲಲ್ಲಿ ಬದ್ದಂತೆ ಭಾಸವಾಗುತ್ತೆ. ಹೀಗಾಗಿಯೇ ಪಶ್ಚಿಮಕ್ಕೆ ತಲೆ ಹಾಕಿ ಮಲಗಬಾರದು ಅಂತ ಹಿರಿಯಕರು ಹೇಳೋದು. ಇನ್ನು ಕೊನೆಯ ದಿಕ್ಕು ಉತ್ತರ ದಿಕ್ಕು. ಈ ದಿಕ್ಕಿಗೆ ಯಾವುದೇ ಕಾರಣಕ್ಕೂ ಕೂಡ ತಲೆ ಹಾಕಿ ಮಲಗಬಾರದು, ಮಲಗುವವರು ಕಡಿಮೆ. ಈ ದಿಕ್ಕಿನಲ್ಲಿ ಯಾಕೆ ಮಲಗಬಾರದು ಅನ್ನೋದಕ್ಕೆ ಕೆಲವು ಕಟ್ಟುಕಥೆಗಳನ್ನು ಹೇಳ್ತಾರೆ. ಯಾರು ಈ ದಿಕ್ಕಿನಲ್ಲಿ ಮಲಗ್ತಾರೋ ಅಂತಹವರು ದೆವ್ವ ಭೂತಗಳನ್ನು ಆಹ್ವಾನಿಸಿದಂತಾಗುತ್ತೆ, ಮೇಲಿಂದ ಮೇಲೆ ಕೆಟ್ಟದ್ದೇ ಆಗ್ತಾ ಇರುತ್ತೆ ಅಂತಾರೆ. ಆದರೆ ವೈಜ್ಞಾನಿಕವಾಗಿರೋ ಸತ್ಯವೇ ಬೇರೆ. ಮೊದಲೇ ಹೇಳಿದಂತೆ ಭೂಮಿ ಹಾಗೂ ಮನುಷ್ಯನ ದೇಹದಲ್ಲಿ ಕಾಂತೀಯ ಶಕ್ತಿ ಇರುತ್ತೆ. ಹೀಗಾಗಿ ಯಾರು ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮಲಗ್ತಾರೋ ಆಗ ನಮ್ಮ ದೇಹದಲ್ಲಿನ ಕಾಂತಕ್ಷೇತ್ರವು ಸಮತೋಲನವನ್ನು ಕಳೆದುಕೊಂಡು ಬಿಡುತ್ತೆ. ಇದರಿಂದಾಗಿ ರಕ್ತದೊತ್ತಡ, ಹೃದ್ರೋಗದಂತಹ ಸಮಸ್ಯೆಗಳು ಕಾಡೋದಕ್ಕೆ ಶುರುವಾಗಬಹುದು. ಈ ಕಾಂತಕ್ಷೇತ್ರದ ಸಮತೋಲನವನ್ನು ಕಾಯ್ದುಕೊಳ್ಳೋದು ಅತ್ಯಗತ್ಯ ಪ್ರತಿಯೊಬ್ಬರ ಆರೋಗ್ಯಕ್ಕೆ. ಇದರ ಜೊತೆಗೆ ನಮ್ಮ ದೇಹದಲ್ಲಿ ಹರಿಯುವ ರಕ್ತದಲ್ಲಿ ಕಬ್ಬಿಣಾಂಶ ಇರುತ್ತೆ. ನಾವು ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮಲಗೋದ್ರಿಂದ ಆ ಕಾಂತಕ್ಷೇತ್ರದಿಂದ ಆಕರ್ಷಣೆಯಾಗುವ ನಮ್ಮ ದೇಹದ ಕಬ್ಬಿಣಾಂಶ ತಲೆಯಲ್ಲಿ ಶೇಖರಣೆಯಾಗುವ ಸಾಧ್ಯತೆಗಳಿರ್ತವೆ. ಇದರಿಂದಾಗಿಯೇ ತಲೆನೋವು, ಅಲ್ಜಿಮರ್ ಕಾಯಿಲೆ, ಪ್ರಜ್ಞಾಶೂನ್ಯತೆ, ಪಾರ್ಕಿನ್ಸನ್ ಕಾಯಿಲೆ ಮತ್ತು ಮೆದುಳಿನ ಕ್ಷಮತೆ ಕ್ಷೀಣಿಸುವ ಸಮಸ್ಯೆಗಳನ್ನು ಕಾಡೋದಕ್ಕೆ ಶುರುವಾಗಬಹುದು. ಉತ್ತರ ದಿಕ್ಕಿನಲ್ಲಿ ಮಲಗಿದರೆ ದುಸ್ವಪ್ನಗಳೇ ತಾಂಡವಾಡ್ತಾವಂತೆ. ಯಾರು ಈ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗ್ತಾರೋ ಅಂತಹವರು ದೇಹದಲ್ಲಿ ರಕ್ತದೊತ್ತಡವನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಅವರೇ ಆಹ್ವಾನವನ್ನು ಮಾಡಿಕೊಂಡಂತೆ. ಮನಸ್ಸು ಸಹ ನಿಯಂತ್ರಣವನ್ನು ಕಳೆದುಕೊಂಡು ಬಿಡುತ್ತೆ. ಪುರಾಣಗಳ ಪ್ರಕಾರ ಹೇಳೋದಾದರೆ ಉತ್ತರ ದಿಕ್ಕು ಶ್ರೇಯಸ್ಸಲ್ಲದ ದಿಕ್ಕು. ಈ ದಿಕ್ಕಲ್ಲಿ ಮಲಗೋದ್ರಿಂದ ಸದಾ ಕೆಟ್ಟ ಯೋಚನೆಗಳು ತಲೆಯಲ್ಲಿ ಓಡ್ತಾ ಇರ್ತವೆ, ಕೆಟ್ಟ ಘಟನೆಗಳು ಸಹ ಸದಾ ಜರುಗ್ತಾನೆ ಇರ್ತವೆ. ಯಾರು ಉತ್ತರಕ್ಕೆ ತಲೆಯಿಟ್ಟು ಮಲಗ್ತಾರೋ ಅಂತಹವರಿಗೆ ಧನಹಾನಿ, ಮಾನಹಾನಿ, ಆರೋಗ್ಯ ಹಾನಿ ಮತ್ತು ಪ್ರಾಣಹಾನಿ ಆಗೋ ಸಂಭವ ಇರುತ್ತೆ. ಹೀಗಾಗಿ ಉತ್ತರ ದಿಕ್ಕಿಗೆ ಮಲಗಬಾರದು ಅಂತ ಧಾರ್ಮಿಕವಾಗಿಯೂ ವೈಜ್ಞಾನಿಕವಾಗಿಯೂ ಹೇಳಿದ್ದಾರೆ ಹಿರಿಯರು. ವೀಕ್ಷಕರೇ, ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಥ್ಯಾಂಕ್ ಯು.